ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಸಂಗಮೇಶ್ ಶುಗರ್, ಸಂಗಮೇಶ್ ಶುಗರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಂಧುಗಳೇ, ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ, ಇವತ್ತು ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತಿನ ಪ್ರಮುಖ ವಿಷಯ ಏನಪ್ಪಾ ಅಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ವಿಷಯ. ಗೃಹಲಕ್ಷ್ಮಿ ವಿಷಯದ ಬಗ್ಗೆ ಕುರಿತು ಚರ್ಚೆ ಮಾಡಬೇಕು, ಒಂದಿಷ್ಟು ವಿಷಯಗಳನ್ನು ತಮ್ಮ ಜೊತೆ ಹಂಚ್ಕೋಬೇಕಂತ ಹೇಳಿ ಬಂದಿದ್ದೇನೆ. ನಮ್ಮ ಮಹಿಳಾ ಮನೆಗಳು ಅಥವಾ ಮಾತೆಯರು ಅಥವಾ ಹೆಣ್ಣು ಮಕ್ಕಳು ಈ ಗೃಹಲಕ್ಷ್ಮಿಗಾಗಿ ಸಾಕಷ್ಟು ಜನರಿಗೆ ಬಹಳಷ್ಟು ಅನುಕೂಲ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ 2,000 ರೂಪಾಯಿ ಪ್ರತಿ ತಿಂಗಳು ಬರುವುದರಿಂದ ಸಾಕಷ್ಟು ಮಹಿಳೆಯರು ಜೀವನಕ್ಕೆ ಸ್ವಲ್ಪ ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಜೀವನ ಆಧಾರ ಅಥವಾ ಜೀವನ ನಡೆಸೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಕೆಲವು ಜನ ಇದ್ರ ಮೇಲೆ ಬಹಳಷ್ಟು ಅವಲಂಬನೆ ಕೂಡ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಪ್ರಶ್ನೆ ಬಂದಿರೋದೇನಪ್ಪಾ ಅಂತಂದ್ರೆ ಮೇ 2024 ಎಲ್ಲಾ ಮಹಿಳೆಯರಿಗೆ ಕೂಡ ಎಲ್ಲಾ ಖಾತೆಗೆ ಕೂಡ ಏನಾಗಿದೆಪ್ಪ ಅಂತಂದ್ರೆ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಮೇ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ಎರಡರಿಂದ ಮೂರು ಅಥವಾ 4 ಹಂತಗಳಲ್ಲಿ ಅವರಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಅಂದ್ರೆ 4 ಸಲ ಕೂಡ ಒಂದೇ ತಿಂಗಳಲ್ಲಿ 3-4 ಕಂತುಗಳಂತೆ ಅವರಿಗೆ ಅಮೌಂಟ್ ಜಮಾ ಆಗಿದೆ. ಆದ್ರೆ ಈಗ ಜೂನ್ ಮತ್ತು ಜುಲೈ ತಿಂಗಳ ಹಣ ಅವರಿಗೆ ಬಂದಿಲ್ಲ. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಎಲ್ಲಾ ಮಹಿಳೆಯರು ಬ್ಯಾಂಕ್ಗಳಿಗೆ ಹೋಗ್ತಾರೆ, ಗೃಹಲಕ್ಷ್ಮಿ ಬಂದೈತೆ ನೋಡ್ರಿ ಅಂತಾರೆ, ಚೆಕ್ ಮಾಡಂತಾರೆ, ಬಂದಿರೋದಿಲ್ಲ, ಸ್ವಲ್ಪ ಬೇಜಾರಾಗಿ ಮತ್ತೆ ಮರಳಿ ಮನೆಗೆ ಹೋಗ್ತಾರೆ. ಹಾಗಾಗಿ ಇದು ಗೃಹಲಕ್ಷ್ಮಿ ಹಣ ಬರುತ್ತೋ ಇಲ್ಲೋ ಅಥವಾ ಕ್ಯಾನ್ಸಲ್ ಆಯ್ತೋ ಹೇಗೋ ಅಥವಾ ಇದನ್ನು ಬಂದ್ ಮಾಡಿದ್ರೋ ಹೆಂಗೋ ಅಂತ ಹೇಳಿ ಬಹಳಷ್ಟು ಒಂದು ಬೇಜಾರಲ್ಲಿದ್ದಾರೆ. ಹಾಗಾಗಿ ಆ ಎಲ್ಲ ಮಹಿಳೆಯರಿಗೋಸ್ಕರವಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಈ ಒಂದು ಗೃಹಲಕ್ಷ್ಮಿ ಹಣ ನಿಲ್ಲೋದಿಲ್ಲ ಅಂತ ಹೇಳಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಅವರು ಮಾಧ್ಯಮಗಳಿಗೆ ಮತ್ತು ಪತ್ರಿಕೆಗಳಿಗೆ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. 5 ಯಾವುದೇ ಕಾರಣಕ್ಕೂ ನಾವು ಈ ಪಂಚ ಗ್ಯಾರಂಟಿಗಳನ್ನು ನಿಲ್ಲಿಸುವುದಿಲ್ಲ, ಪ್ರತಿಯೊಬ್ಬರಿಗೆ ನಾವು ಈ ಯೋಜನೆಯನ್ನು ಕೊಡುತ್ತೇವೆ, ಒಂದು ಲಾಭ ಅವರಿಗೆ ಸಿಗಲೆನ್ನುವ ಉದ್ದೇಶದಿಂದ ಅವರು ಈ ಗ್ಯಾರಂಟಿಯನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸುವುದಿಲ್ಲ ಅಂತ ಹೇಳಿದ್ದಾರೆ. ಈಗ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಹಣ ಯಾವಾಗ ಬರ್ತದೆ ಅಂತೇಳಿ. ಮಹಿಳೆಯರು ಆತಂಕ ಪಡುವುದು, ಬೇಜಾರು ಮಾಡ್ಕೊಳ್ಳುವಂತ ಪರ್ಯೇ ಇಲ್ಲ. ಯಾಕಪ್ಪ ಅಂತಂದ್ರೆ ಅವರಿಗೆ ಖಂಡಿತವಾಗಿ ಈ ಗೃಹಲಕ್ಷ್ಮಿ ಹಣ ಇನ್ನೂ ಕೆಲವೇ ದಿನಗಳಲ್ಲಿ ಈ ಜೂನ್ ತಿಂಗಳ ಹಣ ಅವರಿಗೆ ಖಾತೆಗೆ ಜಮಾ ಆಗುತ್ತೆ. ಹಾಗೆ ಈ ಜುಲೈ ತಿಂಗಳ ಹಣ ಏನಪ್ಪಾ ಅಂತಂದ್ರೆ ಜುಲೈ 15 ತಾರೀಕು ಒಳಗಡೆ ಆಗಿ ಜಮಾ ಆಗುತ್ತೆ ಅಂತ ಹೇಳಿ ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಹಾಗಾಗಿ ಯಾರು ಕೂಡ ಆತಂಕ ಪಡುವಂತ ವಿಷಯ ಇಲ್ಲಿಲ್ಲ. ದಯವಿಟ್ಟು ಯಾರು ಕೂಡ ಬೇಜಾರಾಗಬೇಡಿ, ನಿಮ್ಗೆ 2,000 ರೂಪಾಯಿ ಖಂಡಿತವಾಗಿ ಬರ್ತದ್ದಿ, ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಅಂತ ಹೇಳಿ ಅವರೇ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಯಾರು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾ. ಮತ್ತೆ ಈಗ ಅಕ್ಕಿ ವಿಷಯಕ್ಕೆ ಬರೋದಾದ್ರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಈಗಾಗಲೇ ಜೂನ್ ತಿಂಗಳಲ್ಲಿ ಕೂಡ ಹಣ ಬಂದಿದೆ ಈಗ, ಮತ್ತು ಜುಲೈ ತಿಂಗಳ ಹಣ ಕೂಡ ಇವತ್ತೇ ಕ್ರೆಡಿಟ್ ಆಗಿದೆ. ಕೆಲವೊಬ್ಬರಿಗೆ ಇವತ್ತೇ ಕ್ರೆಡಿಟ್ ಆಗಿದೆ ಅಂದ್ರೆ ಅವರ ಅಕೌಂಟ್ಗೆ ಜಮಾ ಆಗಿದೆ. ಇನ್ನು ಕೆಲವು ಮಂದಿಗೆ ನಾಳಿದ್ದು ನಾಡಿದ್ದು ಬರಬಹುದು. ಹಾಗಾಗಿ ಈ ಅಕ್ಕಿ ಮತ್ತು ಲಕ್ಷ್ಮಿ ಅಂದ್ರೆ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಏನು ಫಲಾನುಭವಿಗಳು ಇದಾರಲ್ಲ ಅವರಿಗೆ ಪ್ರತಿಯೊಬ್ಬರಿಗೆ ಈ ಒಂದು ಹಣ ಬಂದು ತಲುಪುತ್ತೆ. ಹಾಗಾಗಿ ಯಾಕಂತಂದ್ರೆ ಈಗಾಗಲೇ ಕೆಲವೊಂದು ಜನರಿಗೆ ಮೆಸೇಜ್ ಬಂದಿದೆ ಅಂದ್ರೆ ಜೂನ್ ತಿಂಗಳಲ್ಲಿ ಬಂದಂತಹ ಹಣವನ್ನ ಕೆಲವೊಂದು ಜನ ತೆಗೆದುಕೊಂಡು ಹೋಗಿದ್ದಾರೆ, ಇನ್ನು ಕೆಲವೊಂದು ಜನರಿಗೆ ಬಂದಿಲ್ಲ ಬರ್ತೈತಿ. ಆಮೇಲೆ ಈ ಮೇ ತಿಂಗಳ ಹಣ ಕೂಡ ಕೆಲವೊಂದು ಜನರಿಗೆ ಕ್ರೆಡಿಟ್ ಆಗಿದೆ ಅಂತೇಳಿ ಈಗಾಗಲೇ ನಿಮ್ಮ SMS ಬಂದಿದೆ. ನೀವು ಕೂಡ ನಿಮ್ಮ ಒಂದು ಏನು ಅಕೌಂಟಿಗೆ ಅಥವಾ ಏನು ಅನ್ನಭಾಗ್ಯಕ್ಕೆ ಏನು ನಂಬರ್ ಕೊಟ್ಟಿರ್ತಿರಲ್ಲ ಮೊಬೈಲ್ ನಂಬರು, ಅದಕ್ಕೆ SMS ಬಂದಿರ್ತೈತಿ. ದಯವಿಟ್ಟು ನೀವು ಅದನ್ನು ಚೆಕ್ ಮಾಡ್ಕೋಬಹುದು. ಇಲ್ಲಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ಬ್ಯಾಂಕಿಗೆ ಅಥವಾ ಗ್ರಾಹಕ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಚೆಕ್ ಮಾಡಿ ಆ ಹಣವನ್ನ ತೆಗೆದುಕೊಳ್ಳಬಹುದು. ಹಾಗಾಗಿ ದಯವಿಟ್ಟು ಯಾರು ಆತಂಕ ಪಡುವ ವಿಷಯ ಇಲ್ಲ, ಮಹಿಳೆಯರು ಕೂಡ ಬೇಜಾರಾಗಬಾರದು. ಯಾಕಂತಂದ್ರೆ ಈ ನೋಡಿ ಸಾಕಷ್ಟು ಜನ ಮಹಿಳೆಯರು ನಮ್ಮಲ್ಲಿ ಏನು ಕ್ಯಾಶ್ ತಗೊಳಕ್ ಬರ್ತಾ ಇರಲ್ಲ, ಅವ್ರು ಬಹಳಷ್ಟು ಹೇಳ್ತಾ ಇರ್ತಾರೆ ಬಹಳಷ್ಟು ಅನುಕೂಲ ಆಗಿತ್ತು, ಇದು ಯಾಕೆ ಬಂದ್ ಮಾಡಿದ್ರು ಅಥವಾ ಬರ್ತೈತಿಲ್ಲ ಅಂತೇಳಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಾಗಾಗಿ ಅವ್ರು ಯಾರು ಕೂಡ ಅವರೆಲ್ಲರಿಗೋಸ್ಕರ ಅವ್ರು ಕೇಳಿದಂತ ಪ್ರಶ್ನೆಗಳಿಗೋಸ್ಕರ ಇವತ್ತು ನಾನು ಈ ಉತ್ತರವನ್ನು ಕೊಡ್ತಾ ಇದ್ದೀನಿ, ಅಂದ್ರೆ ಅವ್ರಿಗೆ ಆನ್ಸರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಇನ್ನು ಕೆಲವೇ ದಿನಗಳಲ್ಲಿ ಜೂನ್ ಮತ್ತು ಜುಲೈ ತಿಂಗಳ ಒಂದು ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಖಂಡಿತವಾಗಿ ಜಮಾ ಆಗುತ್ತೆ. ನೀವು ಅದನ್ನು ತೆಗೆದುಕೊಂಡು ನಿಮಗೆ ಉಪಯೋಗ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ, ಯಾಕೆ ಬರಲಿಲ್ಲ, ಮತ್ತು ಬಂದ್ ಮಾಡಿದ್ರೆ ಏನೋ ಇಂತೆಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಕ್ಕಿದೆ ಅಂತ ಹೇಳ್ಕೊತೀನಿ. ಯಾಕಂತಂದ್ರೆ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಇನ್ನೇನು 2-3 ದಿನದಲ್ಲೇ ಎಲ್ಲರ ಅಕೌಂಟ್ಗಳಿಗೆ ಕ್ರೆಡಿಟ್ ಆಗುತ್ತೆ. ಜುಲೈ ತಿಂಗಳ ಒಂದು ಗೃಹಲಕ್ಷ್ಮಿ ಹಣ 15 ತಾರೀಕು ಒಳಗಡೆ
ಎಲ್ಲರಿಗೂ ಕೂಡ ನಾವು ಹಾಕ್ತೇವೆ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ. ಹಾಗಾಗಿ ಕಾರ್ ನೋಡೋಣ ಯಾವಾಗ ಬರ್ತೈತಿ, ಬಂದಷ್ಟು ಒಳ್ಳೆಯದು. ಈಗ ಎಷ್ಟು ಬೇಗ ಬರ್ತದೆ ಅಷ್ಟು ಜನರಿಗೆ ಬಹಳಷ್ಟು ಅನುಕೂಲ ಆಗುತ್ತಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇದಿಷ್ಟು ಈ ವಿಡಿಯೋವನ್ನು ಬಹಳಷ್ಟು ಜನರಿಗೆ ಶೇರ್ ಮಾಡಿ, ಎಲ್ಲರಿಗೂ ಈ ವಿಷಯ ಗೊತ್ತಾಗಲಿ ಅಂತ ಹೇಳ್ತಾ ಮತ್ತು ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಧನ್ಯವಾದ, ನಮಸ್ಕಾರ.